ಮನೆ ಎಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಪೋಷಕಾಂಶ ಒದಗಿಸುತ್ತೆ ಮುಂದಿನ ಕ್ಷೇತ್ರ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರ ಬಿಜೆಪಿಯಿಂದ ಸತೀಶ್ ರೆಡ್ಡಿ ಸತತವಾಗಿ ಮೂರು ಬಾರಿ ಗೆದ್ದವರೆ ಮತ್ತೆ ನಾಲ್ಕನೇ ನಂಬರ್ ಗೆಲ್ಲೋದಕ್ಕೆ ಸತೀಶ್ ರೆಡ್ಡಿ ಅಭ್ಯರ್ಥಿಯಾಗಿದ್ದಾರೆ ಆಗಿದ್ದಾರೆ ಕಾಂಗ್ರೆಸ್ ಇಂದ ಉಮಾಪತಿ ಶ್ರೀನಿವಾಸ್ ಗೌಡ ಎಪಿಯಿಂದ ಸೀತಾರಾಮ್ ಗುಂಡಪ್ಪ ಇದ್ದಾರೆ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಫೈಟ್ ಮೇಲ್ನೋಡಕ್ಕೆ ಹೌದು ಸತೀಶ್ ರೆಡ್ಡಿ ಅವ್ರ ಕೋಟೆ ಕಟ್ಕೊಂಡವ್ರೆ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿ ರಾಜಕಾರಣ ಮಾಡ್ಕೊ ಬಂದವರು ಬಿಜೆಪಿಯಿಂದ ಅವರು ಇಲ್ಲಿ ಉಮಾಪತಿ ಗೌಡ್ರು ಸಿನಿಮಾ ಇಂಡಸ್ಟ್ರಿ ಸಕ್ಸಸ್ ಆಗಿದ್ದಾರೆ ರಾಜಕಾರಣ ಅಂದ್ರೆ ಒಕ್ಕಲಿಗರ ಸಂಘದಲ್ಲಿ ಗೆದ್ದವ್ರೆ ಈ ರಾಜಕಾರಣದ ಮೈದಾನದಲ್ಲಿ ಬಂದಿಲ್ಲ ಇದೆ ಡೈಲಾಗ್ ಸಖತ್ ಆಗಿ ಹೇಳ್ತಾರೆ ಬಟ್ ಜನ್ಗಳಲ್ಲ ಈ ಸಿದ್ದರಾಮಯ್ಯ ಹೋದ್ರೆ ಬಿಡಲ್ಲ ಈ ಯಡಿಯೂರಪ್ಪ ಹೋದ್ರೆ ಬಿಡಲ್ಲ ಬಿಡಲ್ಲ ಕೇಳ್ತಾರೆ ನಾವು ಸಿನಿಮಾದಲ್ಲಿ ಆದ್ರೆ ನಾವು ನೋಡ್ತೀವಿ ಇದು ಆನ್ ಫೀಲ್ಡ್ ಬಂದಾಗ ಆ ಜನ ಗಳು ಅವ್ ಫೇಸ್ ಮಾಡೋದು ಈಸಿ ಅಲ್ಲ ಸತೀಶ್ ಶೆಟ್ಟಿ ಸಾಮಾನ್ಯದ ಮನುಷ್ಯ ಅಲ್ಲ ಸತೀಶ್ ಶೆಟ್ಟಿ ವರ್ಷ ಸುಮಾಪತಿ ಶ್ರೀನಿವಾಸ ಗೌಡ ನಡುವೆ ಫೈಟ್ ನಡೀತಾ ಇದೆ ಇಲ್ಲ ಅಂತೇನಿಲ್ಲ ಆದರೆ ಗೆಲುವು ಟಫ್ ಇದೆ ಟಫ್ ಇದೆ